ನಮಸ್ಕಾರ ಬಂದಿರತಕ್ಕಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ನಮ್ಮ ಪ್ರೊಡ್ಯೂಸರ್ಗೆ ವೇದಿಕೆ ಮೇಲಿರ್ತಕ್ಕಂಥ ಸುನಿಲ್ ಪುರಾಣಿಕ್ ಅವರು, ಅರವಿಂದ್ ಅವರು, ನಮ್ಮ ಚಿತ್ರದ ನಟ ಆಗಿರ್ತಕ್ಕಂಥ ಚಂದನ್ ಶೆಟ್ಟಿ ಅವರು, ನಾಲ್ಕು ಕಲಾವಿದರಿಗೆ ಎಲ್ಲರಿಗೂ ನಮಸ್ಕಾರ. ಐದು ಕಲಾವಿದರು. ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿ, ನನಗೆ ಒಂದು ಮೊದಲನೇದು ಇದು ಇದು ಇಟ್ಸ್ ಬೀನ್ ಅ ಫಸ್ಟ್ ಟೈಮ್ ಸಪೋರ್ಟಿಂಗ್ ಆಕ್ಟರ್ ಆಗಿ ನಾನು ಮಾಡಿರ್ತಕ್ಕಂಥ ಒಂದು ಚಿತ್ರ, ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಫ್ರೆಂಡ್ಸ್ ದುಬೈಯಲ್ಲಿ ನೋಡಿ ಅದನ್ನ ಪ್ರಶಂಸೆ ಪಟ್ಟಿದ್ದಾರೆ, ಅಲ್ಲಿ ಹೇಳಿದ್ದಾರೆ ಇಟ್ಸ್ ಎ ಡಿಫ್ರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನ ಒಂದು ದಾಬ್ಗಲ್ ಹಾಕಿದ್ದಾರೆ. ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು, ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ, ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸ್ ಅಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಆ ವ್ಯಾಕ್ಯೂಮ್ ಅನ್ನ ತುಂಬಿಸ್ಲಿಕ್ಕೆ ಇಷ್ಟೊಂದು ಜನ ಏನೇನೋ ಪ್ರಾಬ್ಲಮ್ಸ್ ಆಯ್ತು. ನಮ್ಗೆ ಸಿಗುವಂತ ನಮ್ಮ ನೇಟಿವಿಟಿಯ ಹಾಡು ಸಂಸ್ಕೃತಿ ಎಲ್ಲವನ್ನೂ ಬಂದಿರತಕ್ಕಂತ ಒಂದು ಫೇಸ್, ಒಂದು ಸೆಲ್ಲಿಂಗ್ ಫೇಸ್ ಆ ಚಂದನ್ ಶೆಟ್ಟಿ ಆ ವ್ಯಾಕ್ಯೂಮ್ ಅನ್ನ ಫಿಲ್ ಮಾಡ್ತಾ ಇದ್ದಾರೆ. ಚಂದನ್ ಶೆಟ್ಟಿ ಇಸ್ ಹಿಯರ್ ಟು ಸ್ಟೇ, ಈಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್. ಒಂದು ಹೆಸರುಗಳ ಪ್ರತಿ ವರ್ಷ ಚಂದನ್ ಶೆಟ್ಟಿ ಮೂವಿಗಳನ್ನ ನೋಡಬಹುದು. ಆ ತರ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅನ್ನ ಅರುಣ ಮುಕ್ತ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವ್ರಿಗೆ. ಐ ವಿಶ್ ಆಲ್ ದ ಬೆಸ್ಟ್ ಟು ಚಂದನ್ ಶೆಟ್ಟಿ. ಅವರ ಡೆಡಿಕೇಶನ್, ಅವರ ವರ್ಕ್ ವರ್ಕ್ ಮಾಡಿದ್ದೀನಿ 15 ದಿನ. ಹಿಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಇಸ್ ಎಕ್ಸ್ಟ್ರಾಡಿನರಿ. ದಟ್ಸ್ ಚಂದನ್ ಶೆಟ್ಟಿ. ಸೊ ಚಂದನ್ ಶೆಟ್ಟಿಗೆ ಒಂದು ಒಂದು ಪ್ಲೇಸ್ ಸಿಕ್ತು, ಒಂದು ಜಾಗ ಬೇಕಾಗಿತ್ತು. ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟ್ ಅಲ್ಲಿ 1-4 ನೀವು ತಗೊಂಡಾಗ ಬರೀ ದೇ ಆರ್ ಆಲ್ ವೆರಿ ಬಿಸಿ, ವರ್ಷಕ್ಕೆ 2 ಮೂವಿ. ಆಮೇಲೆ ನೀವು ಐ ಡೋಂಟ್ ಕಾಲ್ ದಮ್ ಬಿ ಹೀರೋಸ್ ಅಂತ, ಸೆಕೆಂಡ್ ಲೆವೆಲ್ ಹೀರೋಸ್ ಅಂತ ನಾವೇನ್ ಕರಿತೀವಿ. ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು. ಆ ವ್ಯಾಕ್ಯೂಮ್ಗೆ ಜಾಗ ತುಂಬಲಿಕ್ಕೆ ಇವತ್ತು ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿ ಆಗಿದೆ. ಆ ವಿಸಿಟಿಂಗ್ ಕಾರ್ಡೇ ವಿದ್ಯಾರ್ಥಿ ವಿದ್ಯಾರ್ಥಿನಿ. ದಿಸ್ ವಿಸಿಟಿಂಗ್ ಕಾರ್ಡ್ ವಿಲ್ ಟೇಕ್ ಚಂದನ್ ಶೆಟ್ಟಿ ಇನ್ ಅ ಲಾಂಗ್ ವೇ. ಇನ್ನ 10-15 ವರ್ಷ ಅವರನ್ನೇ ಸಂಗೀತ ಆಗಿರ್ಬೋದು, ಹೀರೋ ಆಗಿರ್ಬೋದು, ಸೋಲೋ ಹೀರೋ ಆಗಿರ್ಬೋದು, ಅದು ಅವ್ರಿಗೆ ಇದಾಗುತ್ತೆ. ಅರುಣ್ ಅವ್ರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ ನಾನು ಕೇಳಿದಾಗ ಯಾರಾದ್ರೂ ಸ್ಯಾಟಲೈಟ್ ತಗೊಂಡ್ರ, ಓಟಿಟಿ ತಗೊಂಡ್ರ ಅಂದ್ರೆ ಇಲ್ಲ, ಸೇಮ್ ಅರವಿಂದ್ ಹೇಳಿದ ಮಾತನ್ನೇ ಹೇಳಿದ್ರು. ಬಟ್ ಈಗ ನಿಮ್ಗೊಂದು ವಿಷಯ ಕೊಡ್ತಾ ಇದ್ದೀನಿ, ಬಿಸ್ನೆಸ್ ಥಿಂಗ್. ದಿ ಓಟಿಟಿ ಮತ್ತು ಟಿವಿ ಸೇಲ್ ಇಸ್ ಲಿಂಕ್ ಟು ಥಿಯೇಟರ್. ದಟ್ ಇಸ್ ದ ರೂಲ್. ಆಲ್ ದ ಟಿವಿ ಹೆಡ್ಸ್, ಕರ್ನಾಟಕದ ಟಿವಿ ಹೆಡ್ಸ್ ಆಗಿರ್ಬೋದು, ಆಲ್ ಇಂಡಿಯಾ ಟಿವಿ ಹೆಡ್ಸ್ ಏನ್ ಡಿಸಿಷನ್ ತಗೊಂಡಿದ್ದಾರೆ ಈಗ ಅಂದ್ರೆ, ನಿಮ್ಮ ಥಿಯೇಟರಿನ ಕಲೆಕ್ಷನ್ ಆಧಾರಿತ ಮೇಲೆ ನಿಮ್ಮ ಸ್ಯಾಟಲೈಟ್ ಮತ್ತು ಓಟಿಟಿ ದುಡ್ಡನ್ನು ಕೊಡ್ತೇವೆ. ಮುಂಚೆ ನೀವು ಬರೇ ಕೇವಲ ಓಟಿಟಿಗೆ ಸ್ಯಾಟಲೈಟ್ಗೆ ಪಿಕ್ಚರ್ ಮಾಡೋದಿದ್ರೆ ನಮ್ಮ ಹತ್ರ ಬರಬೇಡಿ. ನೀವು ಅಲ್ಲಿ ದುಡ್ಡಿಸ್ಕೊಂಡು ನೀವು ಥಿಯೇಟರ್ಗೆ ಹೆಚ್ಚು ಮಾನ್ಯತೆ ಕೊಡ್ಲಿಲ್ಲ ಅಂದ್ರೆ ಅದಾಗೋದಿಲ್ಲ ಅಂತ ಹೇಳಿ 2024ರಿಂದ ಭಾರತದ ಶ್ರೇಷ್ಠ ಸ್ಯಾಟಲೈಟ್ ಟಿವಿಗಳು ಹೆಡ್ಗಳು ಡಿಸಿಷನ್ ಮಾಡಿರೋದು, ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಟು ಯುವರ್ ಥಿಯೇಟರ್ ಕಲೆಕ್ಷನ್. ಇದನ್ನ ನೀವು ಮನದಟ್ಟು ಮಾಡ್ಕೋಬೇಕು. ಪ್ರತಿಯೊಂದು ನಿರ್ಮಾಪಕ, ಪ್ರತಿಯೊಂದು ಡಿಸ್ಟ್ರಿಬ್ಯೂಟರ್, ಪ್ರತಿಯೊಂದು ಡೈರೆಕ್ಟರ್ವೆ ನನಗೆ ಸ್ಯಾಟಲೈಟ್ ಇಂದ ದುಡ್ಡು ಬಂದ್ಬಿಡುತ್ತೆ, ನನ್ನ ಪ್ರೊಡ್ಯೂಸರ್ನ ಸೇಫ್ ಮಾಡ್ತೀನಿ ಅನ್ನೋ ಈ ಡೈಲಾಗ್ ಇದೆಯಲ್ಲ, ಅದನ್ನ ಫಸ್ಟ್ ತೆಗಿಬೇಕು. ನಿಮ್ಮ ಮೊದಲನೆಯ ದುಡಿಮೆ ಥಿಯೇಟರ್ನಿಂದ ಆಗ್ಬೇಕು. ಸ್ಯಾಟಲೈಟ್ ಇಸ್ ಆಲ್ ಬೋನಸ್ ಟು ದಿ ಪ್ರೊಡ್ಯೂಸರ್. ಅನೇಕ ಬಾರಿ ಸ್ಯಾಟಲೈಟ್ ಅನ್ನ ಸ್ಯಾಟಲೈಟ್ ಬರೋ ದುಡ್ಡನ್ನ ಹೀರೋ ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಹಿಂದಿಯಲ್ಲಿ ಕನ್ನಡದಲ್ಲಿ. ಅದನ್ನ ಈಗ ಸ್ಟಾಪ್ ಮಾಡಿದ್ದಾರೆ ಥಿಯೇಟರ್ ಕಲೆಕ್ಷನ್ಗೆ. ಇದು 2024 ಅಲ್ಲಿ ದೊಡ್ಡ ದೊಡ್ಡ ಚಾನೆಲ್ನ ಮರ್ಜರ್ಸ್ ಅಲ್ಲಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ಕಾರ್ಪೊರೇಟ್ ಅಲ್ಲಿ ಕೂತ್ಕೊಂಡಿರೋರು ನೀವು ನೋಡ್ತಾ ಇರ್ಬೋದು. ಸತತವಾಗಿ 1.5 ವರ್ಷದಿಂದ ಜಿ ಆಗಿರ್ಬೋದು, ಹಾಟ್ಸ್ಟಾರ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಸನ್ ಆಗಿರ್ಬೋದು, ಯಾವುದೇ ಚಿತ್ರಗಳನ್ನ ಯಾಕೆ ತಗೊಂತ ಇಲ್ಲ ಅಂದ್ರೆ, ಅವ್ರದೇ ಒಂದು ಗುಂಪುಗಾರಿಕೆ ಮಾಡಿ ಒಂದು ಸಂಘ ಮಾಡಿಕೊಂಡು ಇದು ಥಿಯೇಟರ್ ಕಲೆಕ್ಷನ್ಗೆ ಲಿಂಕ್ ಆಗ್ಬೇಕು. ಇಲ್ಲ ಅಂದ್ರೆ ಕೇವಲ ಸ್ಯಾಟಲೈಟ್ ಅಲ್ಲಿ ನಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ತಗೊಂಡು ಥಿಯೇಟರ್ ಅಲ್ಲಿ ಫ್ಲಾಪ್ ಆದ್ರೆ ಟಿವಿಯಲ್ಲೂ ನೋಡೋದಿಲ್ಲ ಅನ್ನೋ ಒಂದು ಪದ್ಧತಿ ಇದೆ. ಸೊ ಥಿಯೇಟರ್ ಅಲ್ಲಿ ಬಂದ್ರೆ ಇನ್ಮೇಲಿಂದ ಓಟಿಟಿ ಬರುತ್ತೆ, ಥಿಯೇಟರ್ ಅಲ್ಲಿ ಹಿಟ್ ಆದ್ರೆ ಇನ್ಮೇಲೆ ಸ್ಯಾಟಲೈಟ್ ಬರುತ್ತೆ ಅನ್ನೋದನ್ನ ಕನ್ನಡದ ಜನತೆ ಮಾಧ್ಯಮದ ಮುಖಾಂತರ ತಿಳಿಸಬೇಕು. ಇದು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟೆಪ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ಹೀಗಿರ್ಬೇಕಾದ್ರೆ ನಾವು ಹೆಚ್ಚು ಪ್ರಾಶಿನಿತ್ಯವನ್ನ ಅರುಣ ಮುಕ್ತ ಅವರು ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಥಿಯೇಟರ್ಗೆ ಹೆಚ್ಚು ಕರ್ನಾಟಕದ 32 ಜಿಲ್ಲೆಗಳಲ್ಲಿ ಥಿಯೇಟರ್ಗಳನ್ನು ಹುಡುಕಿ, ಕಾಲೇಜ್ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಈಗಿನ ಟೈಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ಹೇಗೆ ಬಿಡುಗಡೆ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಹಾಕಿರ್ತಕ್ಕಂಥ ಅರುಣ ಮುಕ್ತ ಅವರಿಗೆ ನನ್ನ ಅಭಿನಂದನೆಗಳು. ನೀವು ಥಿಯೇಟರ್ ಲಿಸ್ಟ್ ಅನ್ನು ನೋಡಿದಾಗ ಯಾವ ಜಿಲ್ಲೆಯನ್ನು ಬಿಡದೇನೆ ಮಾಡಿರ್ತಕ್ಕಂಥ ಅರುಣ್ ಅವರಿಗೆ
ಅದು ಒಂದು ಬಿಸ್ನೆಸ್ ಸೆನ್ಸ್ ಇದೆ, ಯಾವ ಕಾಲೇಜ್ ಇದೆ, ಎಲ್ಲಿ ಕಾಲೇಜ್ ಒಪ್ಪಿದೆ, ಕಾಲೇಜ್ ಮಣಿಪಾಲ್, ಮಣಿಪಾಲ್ ಅಲ್ಲಿ, ಉಡುಪಿಯಲ್ಲಿ, ಮಂಗಳೂರಲ್ಲಿ, ಎಲ್ಲಿ ಕನ್ನಡ ಪಿಕ್ಚರ್ ಅನ್ನ ಸೆಕೆಂಡ್ ವೀಕ್ ಮಾಡಬೇಕಾಗಿತ್ತು ಒಂದೊಂದು ಥಿಯೇಟರ್ ಹಾಕ್ತಾರೋ ಅಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ. ಬೆಳಗಾಂ ಅಂತ ಊರು, ಹುಬ್ಳಿ ಅಂತ ಊರಲ್ಲೆಲ್ಲ ಮಾಡಿದ್ದಾರೆ. ಸೊ ಥಿಯೇಟರ್ ಅಲ್ಲಿ ಬಂದ್ರೇನೆ ನಿಮ್ಮ ಪಿಕ್ಚರ್ ಕಾಸಿನ ಕಜ್ಜಾಯ, ಸ್ಯಾಟಲೈಟ್ ಸಿಗೋದು, ಓಟಿಟಿ ಸಿಗೋದು. ಇದು ಇವತ್ತಿನ ನನ್ನ ಒಂದು ಇದು. ನೀವು ಇಷ್ಟು ಪಬ್ಲಿಸಿಟಿ ಕೊಟ್ಟು ಈ ಪಿಕ್ಚರಿನ ಪೋಷಕ ನಟರನ್ನ ಪ್ರತಿ ಸಲ ನಮ್ಮನ್ನ ಹೆಸರು ಬರೆದು, ಈ ಪಿಕ್ಚರಿಂದ ನಮಗೊಂದು ಎರಡು ಮೂರು ಅವಕಾಶ ಸಿಕ್ಕಿದೆ, ಅದೇ ತರದ ಇನ್ಸ್ಪೆಕ್ಟರ್ ಪಾತ್ರನೇ ಸಿಕ್ಕಿದೆ. ಥ್ಯಾಂಕ್ಸ್ ಟು ಅರುಣ ಮುಕ್ತ ಫಾರ್ ಏನೋ ನಮ್ಮನ್ನ ಬಿಸಿ ಕಲಾವಿದರಾಗಿ ಮಾಡ್ತೀವಿ ಅಂತ ಹೇಳಿದ್ರು, ಅದು ಹಾಗೆ ಆಗಿದೆ. ಸೊ ಇವರ ಒಂದು ಒಂದು ಹಾರೈಕೆಯಿಂದ ಇವತ್ತು ನಾವು ಒಂದು ಬಿಸಿ ಕಲಾವಿದರಾಗುವಂತ ಹಾದಿಯಲ್ಲಿದ್ದೀವಿ.